ಬಿಗ್ ಬಾಸ್ ಮನೆಯಲ್ಲಿ ಅರವಿಂದ್ ಹಾಗೂ ದಿವ್ಯಾ ಅವರ ಹುಡುಗ ಮಧ್ಯೆ ಸಮಥಿಂಗ್ ಸಮಥಿಂಗ್ ನಡೆಯುತ್ತಿದೆ. ಇಬ್ಬರ ನಡುವೆ ಪ್ರೀತಿ ಮೊಳಕೆ ಒಡೆದಿದೆ ಅಂತಲೇ ಇತರೆ ಸ್ಪರ್ಧಿಗಳು ಭಾವಿಸಿದ್ದಾರೆ. ಇನ್ನು ದಿವ್ಯಾ ಮತ್ತು ಅರವಿಂದ್ ಕ್ಯೂಟ್ ಜೋಡಿ ನೋಡಿದ ಜನ ನಾನಾ ಥರದ ಮಾತುಗಳನ್ನು ಆಡ್ತಾ ಇದ್ದಾರೆ. ಇದಕ್ಕೆ ಪುಷ್ಟಿ ಅನ್ನುವಂತೆ ಈ ಇಬ್ಬರ ಮಧ್ಯೆ ಕೆಲ ದಿನಗಳ ಹಿಂದೆ ಕೆಲ ಮಾತುಗಳು ನಡೆದಿತ್ತು. ಹಾಗಾದರೆ ಅರವಿಂದ್ ದಿವ್ಯಾಗೆ ಹೇಳಿದ್ದನ್ನು ಮೊದಲು ನೋಡೋಣ, ಬನ್ನಿ. ಹೌದು, ಅರವಿಂದ್ಗೆ ದಿವ್ಯಾ ಅವ್ರ ಹುಡುಗ ಉಂಗುರ ಕೊಟ್ಟಿದ್ರು. ದಿವ್ಯಾ ಅವ್ರ ಹುಡುಗಾಗೆ ಪತ್ರಗಳ ಮೂಲಕ ಅರವಿಂದ್ ಮನಸ್ಸಿನ ಮಾತುಗಳನ್ನು ಹಂಚಿಕೊಂಡಿದ್ರು. ಇಷ್ಟೆಲ್ಲ ನಡೀತಿರುವಾಗಲೇ ದಿವ್ಯಾ ಅವ್ರ ಹುಡುಗಾಗೆ ಅರವಿಂದ್ ಸಲಹೆ ಕೂಡ ನೀಡಿದ್ರು. ನಿನಗೆ ನೀನು ಒಬ್ಬಳೆ ನೆನಪಿಟ್ಕೊ, ಒಂದು ಹಂತದವರೆಗೆ ಮಾತ್ರ ನಾನು ಸಹಾಯ ಮಾಡಬಹುದು ಎಂದು ದಿವ್ಯಾ ಹುಡುಗರನ್ನು ಅರವಿಂದ್ ಎಚ್ಚರಿಸಿದ್ರು. ಪ್ರತಿ ಆಟ ಆಡುವ ಮುನ್ನ ಅರವಿಂದ್ ಸಲಹೆಗಳನ್ನು ದಿವ್ಯಾ ಹುಡುಗ ಪಡೆಯುತ್ತಿದ್ರು. ಪ್ರತಿಯೊಂದನ್ನು ದಿವ್ಯಾ ಹುಡುಗಾಗಿ ಅರವಿಂದ್ ಹೇಳಿಕೊಡುತ್ತಿದ್ದಾರೆ ಅಂತ ಈ ಹಿಂದೆಯೇ ಬಿಗ್ ಬಾಸ್ ಸ್ಪರ್ಧಿಗಳು ಮಾತನಾಡಿಕೊಂಡಿದ್ದರು. ಇದೀಗ ಬಿಗ್ ಬಾಸ್ ಮನೆಯಲ್ಲಿ ಆಟ ಬಿಗಿಯಾಗ್ತಾ ಇದ್ದು ದಿವ್ಯಾ ಹುಡುಗರವರ ಮುಂದಿನ ಆಟದ ವೈಖರಿ ಹೇಗಿರಬೇಕು ಎಂಬುದರ ಬಗ್ಗೆ ಅರವಿಂದ್ ಸಲಹೆ ಕೊಟ್ಟಿದ್ರು. ನಿನಗೇನು ಅನಿಸುತ್ತೋ ನೀನು ಮಾಡು, ಹುಷಾರಾಗಿರು, ಏನು ತಪ್ಪು ಮಾಡಿದೆ ಏನು ತಪ್ಪು ಮಾಡಬಾರ್ದು ಅಂತ ಯೋಚನೆ ಮಾಡು, ಮುಂದೆ ಹೇಗೆ ಆಡಬೇಕು ಅಂತ ಲೆಕ್ಕ ಹಾಕು. ನಿನಗೆ ನೀನು ಒಬ್ಬಳೇ ನೆನಪಿಟ್ಕೊ, ನನಗೂ ಲಿಮಿಟೇಷನ್ಸ್ ಇದೆ, ನಾನು ಒಂದು ಹಂತದವರೆಗೆ ಮಾತ್ರ ನಿನಗೆ ಸಹಾಯ ಮಾಡಬಹುದು, ಗೇಮ್ನಲ್ಲಿ ನನ್ನ ಕೆಪಾಸಿಟಿಯಲ್ಲಿ ಮಾತ್ರ ನಾನು ಸಹಾಯ ಮಾಡಬಹುದು. ಆಚೆ ಬೇರೆ ಇಲ್ಲಿ ಬೇರೆ, ಯಾರ ಬಳಿ ಏನು ಹಂಚಿಕೊಳ್ಬೇಡ, ಯಾರನ್ನ ಎಲ್ಲಿಡಬೇಕೋ ಅಲ್ಲೇ ಇಡು. ನೀನು ಇಲ್ಲಿ ಗೇಮ್ ಆಡಲು ಬಂದಿರೋದು ಅದನ್ನ ಮರಿಬೇಡ, ಅದನ್ನ ಮರಿತಿರೋದ್ರಿಂದಲೇ ನೀನು ಇಷ್ಟು ಬೇಜಾರಾಗಿರೋದು. ಒಂದು ಲಿಮಿಟ್ವರೆಗೆ ಮಾತ್ರ ನಾನು ಸಹಾಯ ಮಾಡಬಹುದು ಅಷ್ಟೇ, ಕೆಲವೊಂದನ್ನು ನಾನು ಹೇಳಿಕೊಡಲು ಆಗಲ್ಲ, ಅದನ್ನು ನೀನು ಅರ್ಥ ಮಾಡ್ಕೋ ಅಂತ ದಿವ್ಯಾ ಅವ್ರ ಹುಡುಗಾಗೆ ಅರವಿಂದ್ ಹೇಳಿದರು. ಇನ್ನೂ ಮುಂದುವರೆದು ಅರವಿಂದ್ ಅವರ ಕಾಳಜಿಗೆ ದಿವ್ಯಾ ಮನಸೋತು ಹೋಗಿದ್ರು. ಇವೆಲ್ಲ ನೋಡಿದರೆ ಮುಂದಿನ ವಾರ ಸುದೀಪ್ ಅವರ ವಾರದ ಕತೆ ಕಿಚ್ಚನ ಜೊತೆ ಕಾರ್ಯಕ್ರಮದಲ್ಲಿ ದಿವ್ಯಾ ಮತ್ತು ಅರವಿಂದ್ ಅವರು ಪ್ರೀತಿ ಕಾಳಜಿ ಬಗ್ಗೆ ಏನಾದರೂ ಕೇಳಿದರೆ ಏನು ಹೇಳ್ತಾರೆ ಅನ್ನೋದು ಜನರ ಕುತೂಹಲವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.